ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಟೆಕ್ಸ್ಮಾರ್ಟ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಎರಡು ಇಂಪಾರ್ಟೆಂಟು, ಒಂದು ನೀವು ಪ್ರೊಜೆಕ್ಟ್ ಮಾಡೋದ್ರಿಂದ ಬೆನಿಫಿಟ್ಸ್ ಏನೇನು ಸಿಗ್ತಾವೆ ಅಂತ, ಇನ್ನೊಂದು ಕ್ಯಾಂಪಸ್ ಬಂದು ಎಲ್ಲ ಬ್ರಾಂಚ್ ಅವರಿಗೆ ಅದು ಯಾವುದಂತ ಹೇಳ್ತೀನಿ ಡೀಟೇಲ್ ಆಗಿ. ಓಕೆ, ಮೊದಲಿಗೆ ನೀವು ಡಿಪ್ಲೊಮೋ ಮತ್ತು ಇಂಜಿನಿಯರ್ಸು ಇಬ್ಬರು ನೀವು ಪ್ರೊಜೆಕ್ಟ್ ಮಾಡ್ತಿರ್ಬೋದು ಫೈನಲ್ ಇಯರು. ಸೊ ಇನ್ ಕೇಸ್ ನಿಮ್ಮ ಪ್ರೊಜೆಕ್ಟ್ ಏನಾದರೂ ಇನೋವೇಟಿವು ಯೂನಿಕ್ಕಿತ್ತಂದರೆ, ನಿಮ್ಮ ಹತ್ರ ಏನಾದರೂ ಹೊಸ ಐಡಿಯಾ ಇತ್ತಂದರೆ, ನೀವು ಸೆಂಟ್ರಿಗೆ ಮಾಡಿಸಿದ್ರೂ ನಿಮ್ಮ ಔಟ್ಪುಟ್ ಏನಾದರೂ ಸರಿಯಾಗಿ ಬಂತಂದರೆ, ನಿಮ್ಮದು ಪ್ರೊಜೆಕ್ಟು AICTEಯಿಂದ ಏನು ಮಾಡ್ತಾರಂದರೆ ನಿಮಗೆ 10 ಲ್ಯಾಕ್ ಕೊಡ್ತಾರೆ ಆಂಟ್ರಪ್ರಿನರ್ಶಿಪ್ ಅಂತ. ನೀವು ಸ್ಟಾರ್ಟಪ್ ಮಾಡ್ಬೋದು, ಫಂಡಿಂಗ್ ಕೊಡ್ತಾರೆ ಅವರು. ಅದರಲ್ಲಿ ನೀವು ಓನ್ಲಿ 6 ಲ್ಯಾಕ್ ಅಷ್ಟೇ ರಿಟರ್ನ್ ಮಾಡೋದು, 4 ಲ್ಯಾಕ್ ನಿಮಗೆ ಫ್ರೀ ಆಗುತ್ತೆ. ಇದೊಂದು ನಿಮ್ಮದು ಅಡ್ವಾಂಟೇಜು, ನೀವು ಅದನ್ನು ತೊಗೊಂಡು ನೀವು ಸ್ವಂತ ನಿಮ್ಮದೇ ಸ್ಟಾರ್ಟಪ್ ಮಾಡ್ಬೋದು, ಅಂದರೆ ಕಂಪ್ನಿ ಓಪನ್ ಮಾಡ್ಬೋದು ನಿಮ್ಮದೇ ಒಂದು ಸ್ವಂತ. ಇಷ್ಟು ಬೆನಿಫಿಟ್ಸು. ಮತ್ತು ಇನ್ಕೆ ಅದನ್ನು ನೀವು ಏನಾದರೂ ನಿಮ್ಮ CVಯಲ್ಲಿ ಹಾಕಿದ್ರೆ ಅದು ಫುಲ್ ಬೆನಿಫಿಟ್ಸ್ ನಿಮಗೆ. ನಿಮ್ಗೆ ಯಾವ ಕಂಪ್ನಿಯಲ್ಲಿ ಬೇಕಲ್ಲ ಕೋರ್ ಕಂಪ್ನಿಯಲ್ಲಿ ಡೈರೆಕ್ಟ್ ತೊಗೊಂಡ್ಬಿಡ್ತಾರೆ. ಸೊ ಆ ಪ್ರೊಜೆಕ್ಟ್ ನೀವೇನು ಹಾಕಿದ್ರೆ, ಮತ್ತು ಇನ್ ಕೇಸು ನಿಮ್ಮದು ಸ್ವಲ್ಪ ಏನಾದರೂ ಇನೋವೇಟಿವ್ ಇದ್ದರೆ, ನಿಮ್ಮ ಪ್ರೊಜೆಕ್ಟ್ಗೆ ಎಷ್ಟು CV ಎಷ್ಟು ಹೆಲ್ಪ್ ಆಗುತ್ತೆ ಅಂದರೆ, ನೀವು ನೆಕ್ಸ್ಟ್ ಎಲ್ಲಾದರೂ ಹೋಗ್ತಿರಲ್ಲ, ನೀವು ಕಂಪ್ನಿಗೆ ಹೋಗ್ತಿರಲ್ಲ, CVಯಲ್ಲಿ ಬೇರೆ ಭಾಳಷ್ಟು ವ್ಯಾಲ್ಯೂ ಆಗುತ್ತೆ ನಿಮಗೆ. ನೀವು ಏನು ಮಾಡ್ಬೇಕಂದ್ರೆ ಒಂದು ಸ್ವಲ್ಪ ಕ್ರಿಯೇಟಿವ್ ಥಿಂಕ್ ಮಾಡಿ, ಏನಾದರೂ ಯುನಿಕ್ ಮಾಡಿರಿ. ನೀವು ಐಡಿಯಾ ಇತ್ತಂದರೆ ನಿಮ್ಮ ಕಡೆ ಮಾಡೋಕ್ಕೆ ಬರಲಿಲ್ಲ ಅಂದರೆ ನೀವು ಬೇಕಾದ್ರೆ ಸೆಂಟ್ರ್ ರೀಚ್ ಆಗಿ ಅಲ್ಲೂ ಮಾಡಿಸಿ ಪರವಾಗಿಲ್ಲ. ಆದರೆ ನಿಮ್ಮ ಐಡಿಯಾ ಶುಡ್ ಬಿ ಯುನಿಕ್ ಇರಬೇಕು. ಓಕೆ, ನೆಕ್ಸ್ಟು ಮತ್ತೆ ಯಾರು ಕೊಡ್ತಾರಂದರೆ ಟೆಕ್ಸಾಸ್ ಇನ್ಸ್ಟ್ರೂಮೆಂಟು. ಒನ್ ಆಫ್ ಮೈ ಫ್ರೆಂಡು ಸ್ಟೇಟ್ ಫಸ್ಟ್ ಬಂದಿತ್ತು ಅವ್ನ ಪ್ರೊಜೆಕ್ಟು. ಅವ್ನು ಸ್ಟೇಟ್ ಅದು 5 ಜನಕ್ಕೆ ಟೆಕ್ಸಾಸ್ ಕಂಪ್ನಿಯವರೇ ಅವ್ರಿಗೆ 20 ಲ್ಯಾಕ್ ತನಕ ಫಂಡಿಂಗ್ ಕೊಟ್ಟು ಅವರೇ ಸ್ಟಾರ್ಟಪ್ ಮಾಡಿಸ್ತಾ ಇದ್ದಾರೆ. ಅವರ ಟ್ರೈನಿಂಗ್ ಕೊಡ್ತಾ ಇದ್ದಾರೆ, 7 ಮಂತು ಟ್ರೈನಿಂಗ್ ಮಾಡಿ ಅವರು ಅಂಡರ್ ಟೆಕ್ಸಾಸ್ ಕಂಪ್ನಿಯಲ್ಲಿ ವರ್ಕ್ ಮಾಡೋದು, ಅದೇ ಸ್ಟಾರ್ಟಪ್ನಿಂದ ವರ್ಕ್ ಮಾಡೋದು. ಅವ್ರು ಫಂಡಿಂಗ್ ಕೊಟ್ಟು ಅವ್ರ ಪೇಮೆಂಟ್ ಕೂಡ ಚೆನ್ನಾಗಿದೆ. ಇವಾಗೇ ಟ್ರೈನಿಂಗಲ್ಲೇ 30,000 ಇದೆ. ಸೊ ಆಮೇಲೆ 1 ಲ್ಯಾಕ್ ತನಕ ಹೋಗುತ್ತೆ. ಇದೊಂದು ಬೆನಿಫಿಟ್ಸ್ ನಿಮಗೆ. ನಿಮ್ಮದು ಐಡಿಯಾ ಏನಾದರೂ ಯುನಿಕ್ ಇತ್ತಂದರೆ. ಓಕೆ, ಮತ್ತು ನಿಮಗೆ ಪ್ರೊಜೆಕ್ಟ್ ಏನಾದರೂ ನಿಮ್ಗೆ ಮಾಡೋಕ್ಕಾಗಲಿಲ್ಲ ಅಂದರೆ ಫಂಡಿಂಗ್ ಕೂಡ ಸಿಗ್ತವೆ. ಕಾಲೇಜ್ ಕಡೆಯಿಂದ ಕೇಳಿ, ರೀಚ್ ಆಗಿ ಕಾಲೇಜವ್ರಿಗೆ ಕೇಳಿ, ಅವರು ಕೂಡ ಫಂಡಿಂಗ್ ಕೊಡ್ತಾರೆ. ನಿಮ್ಮದು ಕಾಲೇಜ್ ಕಮಿಟಿಯಿಂದ ಅವರು ಕೂಡ ಕಮಿಟಿ ಇದನ್ನು ಕೊಡ್ತಾರೆ, ನಿಮಗೆ ಫಂಡಿಂಗ್ ಕೊಡ್ತಾರೆ ನಿಮ್ಮ ಪ್ರೊಜೆಕ್ಟ್ ಮಾಡೋಕ್ಕೆ ನಿಮಗೆ ಜಾಸ್ತಿ ಕಾಸ್ಟ್ ಇತ್ತಂದರೆ. ಓಕೆ, ನೆಕ್ಸ್ಟು ಈ ಮತ್ತು ನಿಮಗೆ ನಿಮ್ಮ ಪ್ರೊಜೆಕ್ಟು ಭಾಳಷ್ಟು ಯುನಿಕ್ ಇತ್ತಂದರೆ ನೀವು ರೀಚ್ ಆಗ್ಬೋದು. IEEE ಅವರು ಕೂಡ ಅಲ್ಲಿ ನೀವು ನಿಮ್ಮ ಪ್ರೊಜೆಕ್ಟ್ನ ಅಲ್ಲಿ ನೀವು ಪ್ರೆಸೆಂಟೇಷನ್ ಮಾಡ್ಬೋದು. ಅಲ್ಲಿ ಅವರು ಕೂಡ ನಿಮ್ಗೆ ಫಂಡಿಂಗ್ ಕೊಡ್ತಾರೆ, ಅವರೆಲ್ಲ ಇನ್ಸ್ಟ್ರೂಮೆಂಟನ್ನು ಕಳಿಸ್ತಾರೆ. ಇನ್ಸ್ಟ್ರೂಮೆಂಟೇಷನು ನೀವು ಜಸ್ಟು ಇಕ್ವಿಪ್ಮೆಂಟ್ ಕಳಿಸಿದ ತಕ್ಷಣ ನೀವು ಅದನ್ನು ಇಕ್ವಿಪ್ಮೆಂಟ್ ಮಾಡಿ ಮತ್ತು ಅವರಿಗೆ ಕೊಟ್ಟರೆ ನಿಮಗೆ ನಿಮ್ಮ ಪ್ರೊಜೆಕ್ಟ್ ಏನಾದರೂ ಅವ್ರಿಗೆ ಇಷ್ಟ ಆಗಿತ್ತಂದರೆ ಅವರು ಕೂಡ ಫಂಡಿಂಗ್ ಕೊಡ್ತಾರೆ. ಮತ್ತು ಅಲ್ಲಿ ಜಾಬ್ ಸಿಗೋ ಅಪಾರ್ಚುನಿಟಿ ಭಾಳಷ್ಟು ಇರುತ್ತೆ, ಇದು ಇರುತ್ತೆ. ಓಕೆ, ನೆಕ್ಸ್ಟು ಇನ್ ಕೇಸು ಈ ಪೇಪರ್ ಅಂತ ಗೊತ್ತಿದೆ ನಿಮಗೆ, ಈ ಪ್ರೆಸೆಂಟೇಷನು. ಓಕೆ, ನೀವು ಅಲ್ಲೂ ಈ ಪ್ರೆಸೆಂಟೇಷನ್ ನಿಮ್ದು ಏನಾದರೂ ಐಡಿಯಾ ಯುನಿಕ್ ಐಡಿಯಾ ಇತ್ತಂದರೆ ಪ್ರೆಸೆಂಟೇಷನ್ ಕೊಟ್ಟರೆ ಅದು ಅಲ್ಲೂ ನಿಮಗೆ ಸೆಲೆಕ್ಟ್ ಆಗ್ತಂದರೆ ನಿಮ್ಮ ಪ್ರೆಸೆಂಟೇಷನ್ ಏನಾದರೂ ಅಲ್ಲೂ ಕೂಡ ನಿಮಗೆ ಏನಾಗುತ್ತಂದರೆ ಅಲ್ಲೂ ಚಾನ್ಸಸ್ ಇರುತ್ತೆ ನಿಮಗೆ. ಅವರು ಫಂಡಿಂಗ್ ಕೊಡ್ತಾರೆ ಮತ್ತು ಜಾಬು ಕೂಡ ಕೊಡ್ತಾರೆ. ಸೊ ಇಷ್ಟು ಅಪಾರ್ಚುನಿಟಿ ಇದೆ ಫ್ರೆಂಡ್ಸ್. ಅದಕ್ಕೆ ನೀವು ನಿಮ್ಮ ಐಡಿಯಾನ ಕ್ರಿಯೇಟಿವ್ ಥಿಂಕ್ ಮಾಡಿ, ಸ್ವಲ್ಪ ಏನಾದರೂ ಮಾಡಿಫೈ ಇದ್ದದೇನೆ ಮಾಡಿಫೈ ಮಾಡಿ ನೋಡಿ. ಏನು ರಿಯಲ್ ಟೈಮ್ ಅಪ್ಲಿಕೇಶನ್ ಇರಬೇಕು ಕಂಪಲ್ಸರಿ, ರಿಯಲ್ ಟೈಮಲ್ಲಿ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಬೇಕು. ನೀವು ಏನು ನಡೀತಾ ಇದೆಲ್ಲ ಅದರಲ್ಲಿ ಪ್ರಾಬ್ಲಮ್ ಏನು ನಡೀತಾ ಇದೆಲ್ಲ ಅದನ್ನು ಸಾಲ್ವ್ ಮಾಡೋಕ್ಕೆ ಪ್ರಯತ್ನ ಮಾಡಿ. ಓಕೆ, ಅದನ್ನು ಪ್ರಯತ್ನ ಪಟ್ಟು ಇದರಿಂದ ಇದು ಕೂಡ ನಿಮ್ಗೆ ಅಡ್ವಾಂಟೇಜ್ ಇದೆ. ಸೊ ಇವೆಲ್ಲ ನಿಮಗೆ ಅಡ್ವಾಂಟೇಜ್ ಇದೆ. ಇನ್ನೂ ಹೆಚ್ಚಬೇಕಾದ್ರೆ ನೀವು AICTE ವೆಬ್ಸೈಟ್ ನೋಡಿ, IEEE ನೋಡಿ. ಓಕೆ, ಮತ್ತು ಟೆಕ್ಸಾಸು ಇವೆಲ್ಲ ನೋಡಿ. ಇನ್ನೂ ಭಾಳಷ್ಟು ಕಂಪ್ನಿ ಕೊಡ್ತಾವೆ ನಿಮಗೆ. ನಿಮ್ಮದು ಐಡಿಯಾ ಏನಿದ್ರೆ ಯುನಿಕ್ಕಿತ್ತಂದರೆ, ಓಕೆ, ಕಾಲೇಜವ್ರು ಕೂಡ ಕೊಡ್ತಾರೆ. ನೀವು ಕಾಲೇಜ್ ಹೋಗಿ ಕೇಳ್ಬೋದು ನಿಮ್ಮ ಸರ್ಗೆ ಯಾರಾದರೂ. ಓಕೆ, ನೆಕ್ಸ್ಟು ಇವತ್ತು ಮತ್ತೆ ಇನ್ನೊಂದು ವಿಷಯ ಅಂದರೆ ಇದನ್ನು ಬಂದಿದೆ, ನಿಮ್ಮ ಕ್ಯಾಂಪಸ್ ಇಂಟರ್ವ್ಯೂ ಬಂದಿದೆ ಎಲ್ಲ ಬ್ರ್ಯಾಂಚ್ ಅವರಿಗೆ. ಯಾವುದಂದರೆ BTECಕು, MTECಕು, CSE, IT, ECE, ಮತ್ತು IEEE, ಎಲೆಕ್ಟ್ರಿಕಲ್ಲು, ಮೆಕ್ಯಾನಿಕಲ್ಲು, 2020 ಪಾಸ್ಔಟ್ ಅಂದರೆ ಇವಾಗ ಯಾರು ಫೈನಲ್ ಇರೋದಲ್ಲ ಅವರಿಗೆ. ಕಾಗ್ನಿಜೆಂಟ್ ಕಂಪ್ನಿಯಿಂದ ಬಂದಿದೆ. ಓಕೆ, ನಿಮ್ಮದು ಪ್ಯಾಕೇಜ್ ಎಷ್ಟಂದರೆ 4 ಲ್ಯಾಕ್ ಪರ್ ಅನ್ಯಮ್ಮು. ಓಕೆ, ಲಾಸ್ಟ್ ಪಾಸ್ಔಟು 60% ಥ್ರೋ ಔಟ್ ಇರಬೇಕು ನಿಮ್ಮದು. ಓಕೆ, ಥ್ರೋ ಔಟ್ 60% ಇರಬೇಕು. ಆ್ಯಕ್ಟಿವ್ ಬ್ಯಾಕ್ಲಾಕ್ ಇರಬಾರ್ದು. ಮ್ಯಾಕ್ಸಿಮಮ್ ಟೂ ಇಯರ್ ಗ್ಯಾಪ್ ಇದ್ದರೆ ನಡೆಯುತ್ತೆ. ಓಕೆ, ನಾನು ಲಿಂಕು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಸೆಲೆಕ್ಷನ್ ಪ್ರೊಸೆಸ್ಸು ಎಲ್ಲ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ನೀವು ಚೆಕ್ ಮಾಡಿಕೊಂಡು ಎಲ್ಲರೂ ಲಾಸ್ಟ್ ಡೇಟ್ ಯಾವಾಗಂದರೆ 4th October ಇದೆ. ಸೊ ಮೊದಲೇ ಎಲ್ಲರೂ ಅದಕ್ಕೆ ಇದನ್ನು ಮಾಡಿ ರಿಜಿಸ್ಟ್ರೇಷನ್ ಮಾಡಿಸಿ. ಓಕೆ, ಡಿಸ್ಕ್ರಿಪ್ಷನಲ್ಲಿ ಡೀಟೇಲ್ ಕೊಟ್ಟಿರ್ತೀನಿ, ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತೇಳಿ ನಿಮ್ಮ ಫ್ರೆಂಡ್ಸ್ ಎಲ್ಲ ಫೈನಲ್ಗೆ ಶೇರ್ ಮಾಡಿ, ಡಿಪ್ಲೊಮಾ ಮತ್ತು ಇಂಜಿನಿಯರ್ಸ್ಗೆ. ಓಕೆ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಗ್ತಾರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್.